耶稣呀，难耶稣呀，哈哈，ದೇವರ ಐಶ್ವರ್ಯವು ಜ್ಞಾನವು ವಿವೇಕವು ಎಷ್ಟೋ ಅಗಾಧ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಕರ್ತನ ಮನಸ್ಸನ್ನು ತಿಳಿದುಕೊಂಡವನಾರು? ಆತನಿಗೆ ಆಲೋಚನಾ ಕರ್ತನು ಯಾರು? ಹೀಗೆಂದು ವರ್ಣಿಸಲಿ ಆಕೆಗೆ, ನಾನೇ ಪುನರುತ್ಥಾನವು ಜೀವವು ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರು ಬದುಕುವ ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದ. ಪಾಪದಲ್ಲಿ ಸತ್ತಂಥ ನನ್ನ ಕ್ರಿಸ್ತನಲ್ಲಿ ಬದುಕಿಸಿದೆ. ಪಾಪದಲ್ಲಿ ಸತ್ತಂತ ನನ್ನ ಕ್ರಿಸ್ತನಲ್ಲಿ ಬದುಕಿಸಿದೆ. ಪಾತಾಳವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ಕೊಂಡಿಯಲ್ಲಿ. ಕರ್ತನು ತಾನೆ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು.
ಶಿವಕುಮಾರನ ಧ್ವನಿ ಕೇಳುವವರು ಸತ್ತರು ಬದುಕು ಜಯವೆಲ್ಲಿ ಮರಣವೇ ನಿನ್ನ ಕೊಂಡಿಯಲ್ಲಿ ಸ್ತುತಿ ಮಾಡಿ ಆರಾಧಿಸುವೆ ಸ್ತೋತ್ರ ಹೇಳಿ ಘನಪಡಿಸುವೆ ಸ್ತುತಿ ಮಾಡಿ ಆರಾಧಿಸುವೆ ಸ್ತೋತ್ರ ಹೇಳಿ ಘನಪಡಿಸುವೆ ಸತ್ತವರಿಗಾಗುವ ಪುನರುತ್ಥಾನವು ಅದೇ ರೀತಿಯಾಗುವುದು. ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ನಿರ್ಲಯಾವಸ್ಥೆಯಲ್ಲಿ ಎದ್ದು ಬರುವುದು. ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಮಹಿಮೆಯಲ್ಲಿ ಎದ್ದು ಬರುವುದು. ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಬಲಾವಸ್ಥೆಯಲ್ಲಿ ಎದ್ದು ಬರುವುದು. ಪ್ರಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ, ಆತ್ಮಿಕ ದೇಹವಾಗಿ ಎದ್ದು ಬರುವುದು. ಪ್ರಕೃತ ದೇಹವಿರುವುದಾದರೆ ಆತ್ಮಿಕ ದೇಹವು ಇರುವುದು. ಕ್ರಿಸ್ತನಲ್ಲಿ ಜೀವಿಸುವೆ, ಮರಣವ ಜಯಿಸಿರುವೆ. ಜಯವೆಲ್ಲಿ ಮರಣವೇ ನಿನ್ನ ಕೊಂಡಿಯಲ್ಲಿ ಸ್ತುತಿ ಮಾಡಿ ಆರಾಧಿಸುವೆ ಸ್ತೋತ್ರ ಹೇಳಿ ಘನಪಡಿಸುವೆ ಸ್ತುತಿ ಮಾಡಿ ಆರಾಧಿಸುವೆ ಸ್ತೋತ್ರ ಹೇಳಿ ಘನಪಡಿಸುವೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿ ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು. ನಾವು ಮಾರ್ಪಡುವೆವು. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು. ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಆ ಮಾತು ಏನೆಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು. ಬರುವುದು ಮರಣಕ್ಕೆ
ಕೊನೆಗೆ ಮರಣ ಬರುವುದು. ಕ್ರಿಸ್ತನ ಮಕ್ಕಳಿಗೆ ಮಹಿಮೆ ಬರುವುದು. ಜಯವೆಲ್ಲಿ ಮರಣವೇ ನಿನ್ನ ಕೊಂಡಿಯಲ್ಲಿ ಸ್ತುತಿ ಮಾಡಿ ಆರಾಧಿಸುವೆ ಸ್ತೋತ್ರ ಹೇಳಿ ಘನಪಡಿಸುವೆ ಸ್ತುತಿ ಮಾಡಿ ಆರಾಧಿಸುವೆ ಸ್ತೋತ್ರ ಹೇಳಿ ಘನಪಡಿಸುವೆ ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು ಇಗೋ ದೇವರ ನಿವಾಸವು ಮನುಷ್ಯರಲ್ಲೇ ಇದೆ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು, ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು, ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದುತ್ತೆಲ್ಲ ಇಲ್ಲದೇ ಹೋಯಿತು ಎಂದು ಹೇಳಿತು. ಹೇಗೆಂದು ವರ್ಣಿಸಲಿ ಯೇಸಯ್ಯ ನಿನ್ ಪ್ರೀತಿಗೆ, ಹೇಗೆಂದು ವರ್ಣಿಸಲಿ ಸ್ತುತಿ ಮಾಡಿ ಆರಾಧಿಸುವೆ ಸ್ತೋತ್ರ ಹೇಳಿ ಘನಪಡಿಸುವೆ ಸ್ತುತಿ ಮಾಡಿ ಆರಾಧಿಸುವೆ ಸ್ತೋತ್ರ ಹೇಳಿ ಘನಪಡಿಸುವೆ ಸ್ತುತಿ ಮಾಡಿ ಆರಾಧಿಸುವೆ ಸ್ತೋತ್ರ ಹೇಳಿ ಘನಪಡಿಸುವೆ ಯೇಸಯ್ಯ ಯೇಸಯ್ಯ ಯೇಸಯ್ಯ